ಸಬ್ಸ್ಕ್ರೈಬ್ ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ವಿಡಿಯೋದಲ್ಲಿ ನಾವು 4ನೇ ತರಗತಿಯ ಗಣಿತ ವಿಷಯದಲ್ಲಿ ಅಧ್ಯಾಯ 6 ಭಾಗಾಕಾರ ಎಂಬ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಎಲ್ಲಾ ಲೆಕ್ಕಗಳ ಉತ್ತರಗಳನ್ನು ನೋಡೋಣ. ಭಾಗಾಕಾರ ಅಂದ್ರೆ ಏನು ಮಕ್ಕಳೇ? ಭಾಗಾಕಾರ ಅಂದ್ರೆ ಪುನರಾವರ್ತಿತ ವ್ಯವಕಲನವನ್ನೇ ಭಾಗಾಕಾರ ಅಂತ ಕರಿತೀವಿ. ಈ ಅಧ್ಯಾಯದಲ್ಲಿ ನಾವು ಏನನ್ನ ಕಲಿತೀವಿ ಅಂದ್ರೆ ಸಂಖ್ಯೆಗಳನ್ನ ಗುಂಪು ಮಾಡುವುದರ ಮೂಲಕ ಭಾಗಿಸೋದನ್ನ ಕಲಿತೀವಿ. ನಂತರ ಚುಕ್ಕೆಗಳನ್ನು ಬಳಸಿ ಭಾಗಿಸೋದು ಹೇಗೆ ಅಂತ ಕಲಿತೀವಿ. ನಂತರ ಭಾಗಾಕಾರವು ಪುನರಾವರ್ತಿತ ವ್ಯವಕಲನ ಎಂಬುದನ್ನು ನೀವು ಅರ್ಥ ಮಾಡ್ಕೊಳ್ತೀರಾ. ಅಷ್ಟೇ ಅಲ್ಲದೆ ಮಕ್ಕಳೇ, ಗುಣಾಕಾರ ಮತ್ತು ಭಾಗಾಕಾರಗಳನ್ನು ಹೋಲಿಸ್ತೀರಾ. ಭಾಜ್ಯವನ್ನು ಒಂದು ಅಂಕಿ ಸಂಖ್ಯೆಯಿಂದ ಶೇಷವಿಲ್ಲದಂತೆ ಭಾಗಿಸೋದನ್ನ ಕಲಿತೀರಾ. ಭಾಜ್ಯವನ್ನು ಒಂದು ಅಂಕಿ ಸಂಖ್ಯೆಯಿಂದ ಶೇಷವಿರುವಂತೆ ಭಾಗಿಸ್ತೀರಾ. ನಂತರ ದೈನಂದಿನ ಸಂದರ್ಭಗಳಲ್ಲಿ ಭಾಗಾಕಾರದ ವಾಕ್ಯ ರೂಪದ ಸಮಸ್ಯೆಗಳನ್ನು ಬಿಡಿಸೋದನ್ನು ಸಹ ಕಲಿತೀರಾ. ಇರುವ ವಸ್ತುಗಳನ್ನ ಸಮ ಗುಂಪುಗಳಾಗಿ ಭಾಗ ಮಾಡುವುದು ಹೇಗೆ ಅಂತ ತಿಳಿಯೋಣ. ನೋಡಿ ಮಕ್ಕಳೇ, ಇಲ್ಲೊಂದು ಚಟುವಟಿಕೆಯನ್ನ ಕೊಟ್ಟಿದ್ದಾರೆ. ಕರ್ಣನ ಬಳಿ 12 ಚೆಂಡುಗಳಿವೆ. ಅವನು ತನ್ನ 4 ಸ್ನೇಹಿತರುಗಳಾದ ರಾಮ್, ಗೋಪಾಲ್, ಅಶೋಕ್ ಮತ್ತು ರಾಜುವಿಗೆ ಅವುಗಳನ್ನು ಸಮನಾಗಿ ಹಂಚುತ್ತಾನೆ. ಈಗ ಪ್ರತಿಯೊಬ್ಬರಿಗೂ ಸಿಗುವ ಚೆಂಡುಗಳೆಷ್ಟು ಅಂತ ಕೇಳಿದ್ದಾರೆ. ನೋಡಿ ಮಕ್ಕಳೇ, ಇಲ್ಲಿ ಎಷ್ಟು ಚೆಂಡುಗಳಿವೆ ಮಕ್ಕಳೇ? 1, 2, 3, 4, 5, 6, 7, 8, 9, 10, 11, 12 ಚೆಂಡುಗಳಿವೆ. ಈ 12 ಚೆಂಡುಗಳನ್ನ ಸಮನಾಗಿ ನಾವು 4 ಜನ ಸ್ನೇಹಿತರಿಗೆ ಹಂಚಬೇಕು, ಹೌದಲ್ವಾ? ಅದು ಹೇಗೆ ಹಂಚೋದು ನೋಡಿ ಮಕ್ಕಳೇ. ಕರ್ಣನು ಪ್ರತಿಯೊಬ್ಬ ಸ್ನೇಹಿತನಿಗೆ ಒಂದೊಂದು ಚೆಂಡನ್ನ ಹಂಚುತ್ತಾನೆ. ನೋಡಿ, ರಾಮ್, ಗೋಪಾಲ್, ಅಶೋಕ್, ರಾಜು ಇವರು 4 ಜನರಿಗೂ ಸಹ ಒಂದೊಂದು ಚೆಂಡುಗಳನ್ನ ಹಂಚ್ತಾನೆ. ಆಗ ಕರ್ಣನಲ್ಲಿ ಉಳಿಯುವ ಚೆಂಡುಗಳೆಷ್ಟು? ಅವನ ಹತ್ತಿರ ಇದ್ದ ಚೆಂಡುಗಳೆಷ್ಟು ಮಕ್ಕಳೇ? 12 ಚೆಂಡುಗಳಿದ್ವಲ್ವಾ, ಇಲ್ಲಿ ಎಲ್ಲರಿಗೂ ಒಂದೊಂದು ಚೆಂಡುಗಳನ್ನು ಕೊಟ್ಟಾಗ ಅವನ ಬಳಿ 8 ಚೆಂಡುಗಳು ಉಳಿಯುತ್ತವೆ. ನಂತರ ಎರಡನೇ ಬಾರಿ ಒಬ್ಬೊಬ್ಬರಿಗೆ ಒಂದೊಂದು ಚೆಂಡನ್ನು ಹಂಚಬಹುದೇ? ಕರಣ್ ಬಳಿ ಉಳಿದಿರುವ ಚೆಂಡುಗಳು ಎಷ್ಟು ಅಂತ ಕೇಳಿದ್ದಾರೆ. ಎರಡನೇ ಬಾರಿ ಮತ್ತೆ ಒಂದೊಂದು ಚೆಂಡುಗಳನ್ನ 4 ಜನರಿಗೂ ಹಂಚುತ್ತಾನೆ. ನೋಡಿ, ಮೊದಲು ಒಂದೊಂದು ಚೆಂಡು ಇತ್ತಲ್ವಾ, ನಂತರ ಮತ್ತೆ ಒಂದೊಂದು ಚೆಂಡುಗಳನ್ನ ಹಂಚ್ತಾನೆ. ಆಗ ಕರ್ಣನ ಬಳಿ 4 ಚೆಂಡುಗಳು ಉಳಿಯುತ್ತವೆ. ಹಾಗಾಗಿ ಮತ್ತೆ ಚೆಂಡುಗಳನ್ನ ಹಂಚೋದಕ್ಕೆ ಹೋಗ್ತಾನೆ. ನೋಡಿ, ಮತ್ತೆ ಒಂದೊಂದು ಚೆಂಡುಗಳನ್ನ 4 ಜನರಿಗೂ ಹಂಚುತ್ತಾನೆ. ಆಗ ಕರ್ಣನಲ್ಲಿ ಎಷ್ಟು ಚೆಂಡುಗಳು ಉಳಿಯುತ್ತವೆ ಮಕ್ಕಳೇ? ಎಷ್ಟು ಚೆಂಡುಗಳು ಉಳಿಯುವುದಿಲ್ಲ. ಇಲ್ಲಿ 4 ಜನ ಸ್ನೇಹಿತರಿಗೂ ಸಹ 3 ಚೆಂಡುಗಳನ್ನ ಹಂಚಿದಾಗ ಕರ್ಣನಲ್ಲಿ ಯಾವುದೇ ಚೆಂಡುಗಳು ಉಳಿಯುವುದಿಲ್ಲ. ನೋಡಿ ಮಕ್ಕಳೇ, 3, 3 ಕೂಡಿದರೆ 6, 6 ಕೂಡಿದರೆ 9, 9 ಕೂಡಿದರೆ 12. ನೋಡಿ, 12 ಚೆಂಡುಗಳಾದ್ವಲ್ವಾ. ಹೀಗೆ ಸಮಭಾಗವಾಗಿ ನಾವು ಭಾಗಾಕಾರ ವಿಧಾನದ ಮೂಲಕ ಸಮವಾಗಿ ಯಾವುದೇ ಒಂದು ವಸ್ತುಗಳನ್ನ ಹಂಚುವುದು ಹೇಗೆ ಅಂತ ತಿಳಿಯೋಣ ಮಕ್ಕಳೇ. ಹಾಗಾದ್ರೆ ಭಾಗಾಕಾರದ ಚಿಹ್ನೆ ಯಾವುದು ಮಕ್ಕಳೇ? ನೋಡಿ, ಇದು ಭಾಗಾಕಾರದ ಚಿಹ್ನೆ. ಈಗ ತಿಳ್ಕೊಂಡಂತಹ ಲೆಕ್ಕವನ್ನ ಹೇಗೆ ಬರಿಬಹುದು ಮಕ್ಕಳೇ? ನೋಡಿ, ಕರ್ಣನ ಬಳಿ ಎಷ್ಟು ಚೆಂಡುಗಳಿದ್ದವು? 12 ಚೆಂಡುಗಳು. ಭಾಗಾಕಾರ ಚಿಹ್ನೆ ಹಾಕಬೇಕು ಮಕ್ಕಳೇ. ಎಷ್ಟು ಜನ ಸ್ನೇಹಿತರಿಗೆ ಹಂಚಿದನು? 4 ಜನ ಸ್ನೇಹಿತರಿಗೆ ಹಂಚಿದನು. ಈ ಸಂಖ್ಯೆಯನ್ನ ಭಾಜ್ಯ ಅಂತ ಕರಿತೀವಿ ಮಕ್ಕಳೇ. ಈ ಸಂಖ್ಯೆಯನ್ನ ಭಾಜಕ ಅಂತ ಕರಿತೀವಿ ಮಕ್ಕಳೇ. ಬಂದ ಉತ್ತರವನ್ನ ಭಾಗಲಬ್ಧ ಅಂತ ಕರಿತೀವಿ. ಒಬ್ಬರಿಗೆ ಎಷ್ಟೆಷ್ಟು ಚೆಂಡುಗಳು ಬಂದವು ಮಕ್ಕಳೇ? 3 ಚೆಂಡುಗಳು ಬಂದ್ವು. ನೋಡಿ, 12 ÷ 4 ಎಷ್ಟಾಯ್ತು ಮಕ್ಕಳೇ? ಉತ್ತರ 3. ಇದೇನಂತ ಹೇಳಿದೆ ಮಕ್ಕಳೇ? ಭಾಜ್ಯ ಇದು, ಭಾಜಕ. ಬಂದ ಉತ್ತರ ಏನಾಗಿರುತ್ತೆ ಮಕ್ಕಳೇ? ಭಾಗಲಬ್ಧ. ನಿಮಗೆ ಅರ್ಥ ಆಗ್ತಾ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇದು ಭಾಜ್ಯ ಮಕ್ಕಳೇ, ಇದು ಭಾಜಕ. ಬಂದ ಉತ್ತರ ಭಾಗಲಬ್ಧ ಆಗಿರುತ್ತೆ. ಯಾವುದೇ ಒಂದು ವಸ್ತುಗಳನ್ನ ಸಮಭಾಗಗಳನ್ನಾಗಿ ವಿಂಗಡಿಸುವ ಅಥವಾ ಹಂಚುವ ವಿಧಾನವನ್ನೇ ಭಾಗಾಕಾರ ಅಂತ ಹೇಳ್ತೀವಿ ಮಕ್ಕಳೇ.
ಇಲ್ಲಿ ಇನ್ನೊಂದು ಉದಾಹರಣೆಯನ್ನ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ, ಇದನ್ನು ಗಮನಿಸಿ. ನಂತರ ನೋಡಿ, ಚುಕ್ಕೆಗಳನ್ನು ಬಳಸಿ ಭಾಗಾಕಾರ ಮಾಡುವುದು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಚಟುವಟಿಕೆ ಏನ್ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ, ಒಂದು ಬುಟ್ಟಿಯಲ್ಲಿ 16 ಹೂಗಳಿವೆ, ಇದನ್ನು ಸಮ ಪ್ರಮಾಣದಲ್ಲಿ 2 ಗುಂಪುಗಳಾಗಿ ವಿಂಗಡಿಸು ಅಂತ ಕೊಟ್ಟಿದ್ದಾರೆ. 16 ಹೂಗಳನ್ನ ಸಮ ಪ್ರಮಾಣದಲ್ಲಿ 2 ಗುಂಪುಗಳಲ್ಲಿ ವಿಂಗಡಿಸ್ಬೇಕು. ನೋಡಿ ಮಕ್ಕಳೇ, ಚುಕ್ಕೆಗಳನ್ನು ಬಳಸಿ ಭಾಗಾಕಾರ ಮಾಡುವುದು ಅಂತ ಹೇಳಿದ್ದಾರೆ. ಆಗ ಏನ್ ಮಾಡಬಹುದು ಮಕ್ಕಳೇ, 16 ಹೂಗಳಿವೆ ಅಂತ ಚಟುವಟಿಕೆಗಳಲ್ಲಿ ಕೊಟ್ಟಿದ್ದಾರೆ. ಚುಕ್ಕೆಗಳನ್ನು ಬಳಸಿ ಹೇಗ್ ಮಾಡೋದು ಅಂತ ನೋಡೋಣ. ನೋಡಿ, ಇಲ್ಲಿ ಎಷ್ಟು ಹೂಗಳಿವೆ? 16 ಹೂಗಳಿವೆ, ಹೌದಾ? ನಾವು 2 ಗುಂಪುಗಳಲ್ಲಿ ವಿಂಗಡಿಸ್ಬೇಕು. ನೋಡಿ ಮಕ್ಕಳೇ, ನೋಡಿ, ಇಲ್ಲೊಂದ್ ಚುಕ್ಕಿ ಹಾಕೋಣ, ಇಲ್ಲೊಂದ್ ಚುಕ್ಕಿ ಹಾಕೋಣ, 2 3 4 5 6 7 8 9 10 11 12 13 14 15 16 ನೋಡಿ ಮಕ್ಕಳೇ, 16 ಹೂಗಳಿದ್ವಲ್ವಾ? ಇಲ್ಲಿ ಎಷ್ಟು ಹೂಗಳಿದ್ವು ಚುಕ್ಕಿಗಳಲ್ಲಿ? 16, ಹೌದಲ್ವಾ? 2 ಗುಂಪುಗಳಲ್ಲಿ ಅಂದ್ರೆ 2 ಗುಂಪುಗಳಲ್ಲೂ ಸಹ ಸಮ ಪ್ರಮಾಣದಲ್ಲಿ ನಾವು ಹಂಚಿದಾಗ ಎಷ್ಟೆಷ್ಟು ಹೂಗಳು ಬರ್ತವೆ ಮಕ್ಕಳೇ? ನೋಡಿ, 1 2 3 4 5 6 7 8 ಎಷ್ಟು ಮಕ್ಕಳೇ? 8 ಹೂಗಳು. ಇಲ್ಲಿ ನೋಡಿ, 1 2 3 4 5 6 7 8 ಸಂಖ್ಯೆ 16 ಸಮ ಪ್ರಮಾಣದಲ್ಲಿ ಹಂಚಿದಾಗ ಒಂದೊಂದು ಗುಂಪಿನಲ್ಲಿ ಎಷ್ಟೆಷ್ಟು ಚುಕ್ಕಿಗಳಿವೆ ಮಕ್ಕಳೇ? 8 ಚುಕ್ಕಿಗಳಿವೆ. ಈ ರೀತಿ ಚುಕ್ಕೆಗಳನ್ನು ಬಳಸಿಬಿಟ್ಟು ಸಹ ನಾವು ಭಾಗಾಕಾರವನ್ನ ಮಾಡಬಹುದು. ನೋಡಿ, ಒಟ್ಟು ಚುಕ್ಕೆಗಳು ಎಷ್ಟಿದ್ವು ಮಕ್ಕಳೇ? 16, ಹೌದಲ್ವಾ? ನಂತರ ಭಾಗಾಕಾರ ಚಿಹ್ನೆ, ಎಷ್ಟು ಗುಂಪುಗಳಲ್ಲಿ ನೀವು ವಿಂಗಡಿಸಿದಿರಾ ಮಕ್ಕಳೇ? 2 ಗುಂಪುಗಳಲ್ಲಿ, ಹೌದು ತಾನೆ? ಹಾಗಾದ್ರೆ ಉತ್ತರ ಎಷ್ಟು ಬಂತು ಮಕ್ಕಳೇ? ಒಂದೊಂದು ಗುಂಪಿನಲ್ಲಿ ಎಷ್ಟೆಷ್ಟು ಚುಕ್ಕಿಗಳಿವೆ? 8. ಉತ್ತರ ಎಷ್ಟು ಬಂದಿದೆ ಮಕ್ಕಳೇ? 8. ಇದು ಭಾಜ್ಯ, ಇದು ಭಾಜಕ, ಇದು ಭಾಗಲಬ್ಧ. ಅರ್ಥ ಆಯ್ತಲ್ವಾ ಮಕ್ಕಳೇ? ನಂತರದ ಚಟುವಟಿಕೆ ಗಮನಿಸಿ ಮಕ್ಕಳೇ. ರಾಧಾಳ ತಂದೆಯು ಅವಳಿಗೆ 20 ಕತೆ ಪುಸ್ತಕಗಳನ್ನು ತಂದುಕೊಟ್ಟರು. ಅವಳು ದಿನ ಒಂದಕ್ಕೆ 5 ಪುಸ್ತಕಗಳಂತೆ ಓದುತ್ತಾ ಹೋದರೆ ಅಷ್ಟೂ ಪುಸ್ತಕಗಳನ್ನು ಓದಲು ಎಷ್ಟು ದಿನ ಬೇಕಾಗುತ್ತದೆ ಅಂತ ಚಟುವಟಿಕೆ ಕೊಟ್ಟಿದ್ದಾರೆ. ನೋಡಿ ಮಕ್ಕಳೇ, ರಾಧಾಳ ತಂದೆ ರಾಧಾಳಿಗೆ 20 ಕತೆ ಪುಸ್ತಕಗಳನ್ನ ತಂದುಕೊಟ್ಟಿರ್ತಾರೆ. ಅವಳು ದಿನಕ್ಕೆ 5 ಪುಸ್ತಕಗಳನ್ನ ಓದ್ತಾ ಹೋಗ್ತಾಳೆ. 20 ಪುಸ್ತಕಗಳನ್ನ ಓದಲು ಎಷ್ಟು ದಿನ ಬೇಕಾಗುತ್ತೆ ಅಂತ ನೀವು ಕಂಡುಹಿಡಿಯಬೇಕು. ಇದನ್ನ ನೀವು ಪುನರಾವರ್ತಿತ ವ್ಯವಕಲನ ಮಾಡುವುದರ ಮೂಲಕ ಉತ್ತರವನ್ನ ಕಂಡುಹಿಡಿಯಬೇಕು ಮಕ್ಕಳೇ. ರಾಧಾಳ ತಂದೆ ಎಷ್ಟು ಪುಸ್ತಕಗಳನ್ನ ತಂದುಕೊಟ್ಟಿರ್ತಾರೆ ಮಕ್ಕಳೇ? 20. ಒಂದು ದಿನಕ್ಕೆ 5 ಪುಸ್ತಕಗಳನ್ನ ಓದ್ತಾಳೆ, ಹೌದಲ್ವಾ? 20 - 5, ಮೊದಲನೇ ದಿನ 5 ಪುಸ್ತಕಗಳನ್ನ ಓದ್ತಾಳೆ. ಆಗ ಎಷ್ಟು ಉಳಿತಾವ ಮಕ್ಕಳೇ? 20 - 5 ಅನ್ನು ಕಳೆದ್ರೆ 15. ನಂತರ ಮತ್ತೆ ಮರುದಿನ ಮತ್ತೆ 5 ಪುಸ್ತಕಗಳನ್ನ ಓದ್ತಾಳೆ. 15 - 5 ಕಳಿಬೇಕು. ಆಗ ಎಷ್ಟು ಉಳಿಯುತ್ತೆ ಮಕ್ಕಳೇ? 10 ಉಳಿಯುತ್ತೆ. ನಂತರ ಮೂರನೇ ದಿನ ಮತ್ತೆ 5 ಪುಸ್ತಕಗಳನ್ನ ಓದ್ತಾಳೆ. ನೋಡಿ, 10 - 5 ಹೋದ್ರೆ 5. ನಂತರ ನಾಲ್ಕನೇ ದಿನ ಮತ್ತೆ 5 ಪುಸ್ತಕಗಳನ್ನ ಓದ್ತಾಳೆ. ನೋಡಿ ಮಕ್ಕಳೇ, 0. ಮತ್ತೆ ಓದಲು ಪುಸ್ತಕಗಳು ಉಳಿದಿದಾವ? ಇಲ್ಲ ತಾನೆ, 0 ಬಂದಿದೆ ತಾನೆ, ಯಾವುದೇ ಪುಸ್ತಕಗಳಿಲ್ಲ. ಅವಳು 20 ಪುಸ್ತಕಗಳನ್ನ ಓದಿದಾಳೆ. ಹಾಗಾದ್ರೆ ರಾಧಾಳು 20 ಪುಸ್ತಕಗಳನ್ನು ಓದಲು ಎಷ್ಟು ದಿನಗಳ ತೆಗೆದುಕೊಂಡ್ಳು? 1 ದಿನ 2 ದಿನ 3 ದಿನ 4 ದಿನ. ಎಷ್ಟು ದಿನ ತೆಗೆದುಕೊಂಡ್ಳು ಮಕ್ಕಳೇ? 4 ದಿನ ತೆಗೆದುಕೊಂಡ್ಳು, ಹೌದಲ್ವಾ? ಇದನ್ನ ಹೇಗ್ ಬರೆಯೋದು? 20 ಭಾಗಾಕಾರ ಚಿಹ್ನೆ, ನಂತರ ಪ್ರತಿ ದಿನಕ್ಕೆ ಎಷ್ಟು ಪುಸ್ತಕಗಳನ್ನ ಓದ್ತಾ ಇದ್ಲು ಮಕ್ಕಳೇ? 5, ಹೌದಲ್ವಾ? 5 ಪುಸ್ತಕಗಳನ್ನ ಓದ್ತಾ ಇದ್ಲು. ರಾಧಾಳು ಪುಸ್ತಕಗಳನ್ನು ಓದಲು ಎಷ್ಟು ದಿನಗಳ ತೆಗೆದುಕೊಂಡ್ಳು ಮಕ್ಕಳೇ? 1 2 3 4. ನೋಡಿ, ಭಾಜ್ಯ ಭಾಜಕ, ನಂತರ ಭಾಗಲಬ್ಧ. ಇದು ಪುನರಾವರ್ತಿತ ವ್ಯವಕಲನದ ಮೂಲಕ ಭಾಗಾಕಾರವನ್ನ ಮಾಡುವ ವಿಧಾನ. ನೋಡಿ ಮಕ್ಕಳೇ, ಅಭ್ಯಾಸ 6.1 ನೋಡೋಣ.
ಮುಖ್ಯ ಪ್ರಶ್ನೆ ಒಂದು, ಇವುಗಳನ್ನು ಪುನರಾವರ್ತಿತ ವ್ಯವಕಲನ ಮಾಡುವುದರ ಮೂಲಕ ಭಾಗಿಸು ಅಂತ ಕೊಟ್ಟಿದ್ದಾರೆ. ಉದಾಹರಣೆ 20/4 ಅಂತ ಕೊಟ್ಟಿದ್ದಾರೆ. 20 ಸಂಖ್ಯೆ 4 ಭಾಗಿಸಬೇಕು. ಇದನ್ನು ಯಾವ ರೀತಿ? ಪುನರಾವರ್ತಿತ ವ್ಯವಕಲನ ಮಾಡುವುದರ ಮೂಲಕ ಭಾಗಿಸಬೇಕು. ನೋಡಿ ಮಕ್ಕಳೇ, 20-4 ಎಷ್ಟು ಬಂತು ಮಕ್ಕಳೇ? 20 ಕಳೆದ್ರೆ 16, ನಂತರ 16 ಕಳಿಬೇಕು. 16 ಕಳೆದ್ರೆ 12, ನಂತರ 12 ಕಳಿಬೇಕು, ಆಗ 8 ಬರುತ್ತೆ. 8 ಕಳಿಬೇಕು, ಆಗ 4 ಬರುತ್ತೆ. ನಂತರ 4 ಕಳೆದ್ರೆ 0. ಇಲ್ಲಿ ಎಷ್ಟು ಬಾರಿ ಸಂಖ್ಯೆ 4 ಕಳೆದಾಗ ಶೇಷ 0 ಬರುತ್ತೆ ಮಕ್ಕಳೇ? ನೋಡಿ, 1 2 3 4 5 ಹೌದಲ್ವಾ? ಎಷ್ಟು ಬಾರಿ ಮಕ್ಕಳೇ? 5 ನಾವು ವ್ಯವಕಲನ ಮಾಡಿದ್ದೀವಿ, ಹೌದಲ್ವಾ? ಹಾಗಾದ್ರೆ ಉತ್ತರ ಏನು ಮಕ್ಕಳೇ? 20/4 = 5. ಉತ್ತರ ಏನು ಬರುತ್ತೆ ಮಕ್ಕಳೇ? 5 ಬರುತ್ತೆ. ಸಂಖ್ಯೆ 20 4 ಭಾಗಿಸಿದಾಗ 5 ಬರುತ್ತೆ ಮಕ್ಕಳೇ. 4×5=20, ಹೌದಲ್ವಾ? ನಂತರ ನೋಡಿ, ಇಲ್ಲಿ 18/3 ಅಂತ ಇದೆ. ಇದನ್ನ ಹೇಗೆ ಮಾಡೋದು ನೋಡಿ ಮಕ್ಕಳೇ. 18/3 ಕಳೆದ್ರೆ 15, ನಂತರ ಈ 15 ಇಲ್ಲಿ ಕೆಳಗಡೆ ಹಾಕೊಳ್ಬೇಕು. 15/3 ಕಳೆದರೆ 12, ನಂತರ 12/3 ಕಳೆದರೆ 9, ನಂತರ 9/3 ಕಳೆದರೆ 6, 6/3 ಕಳೆದರೆ 3, 3/3 ಕಳೆದರೆ 0. ನೋಡಿ, ಶೇಷ 0 ಬರೋವರೆಗೂ ನಾವು ಕಳಿಬೇಕು. ನೋಡಿ ಮಕ್ಕಳೇ, ಇಷ್ಟು ಬಾರಿ ನಾವು ಸಂಖ್ಯೆ 18/3 ಕಳೆದಿದ್ದೀವಿ. ನೋಡಿ, 1, 2, 3, 4, 5, 6 ನಾವು ಸಂಖ್ಯೆ 3 ವ್ಯವಕಲನ ಮಾಡಿದ್ದೀವಿ, ಹೌದಲ್ವಾ? ಎಷ್ಟು ಬಾರಿ ಮಕ್ಕಳೇ? 6. ಸಂಖ್ಯೆ 18/3 ಭಾಗಿಸಿದಾಗ ಬರುವ ಉತ್ತರ 6. 6×3=18. ನೋಡಿ ಮಕ್ಕಳೇ, ಈ ರೀತಿ ಮಾಡಬೇಕು. ಭಾಗಾಕಾರ ಮಾಡೋದಕ್ಕೆ ನಮಗೆ ಸರಿಯಾಗಿ ಮಗ್ಗಿಗಳು ಬರಬೇಕು. ನಂತರ 2 ಲೆಕ್ಕವನ್ನು ನೋಡಿ, 25/5 ಅಂತ ಇದೆ. ಇದನ್ನು ಹೇಗೆ ಮಾಡೋದು ಮಕ್ಕಳೇ? ಇದನ್ನು ಸಹ ಪುನರಾವರ್ತಿತ ವ್ಯವಕಲನವನ್ನೇ ಮಾಡಬೇಕು. ನೋಡಿ, 25/5 ಕಳಿಬೇಕು, ಆಗ ಎಷ್ಟು ಬರುತ್ತೆ? 20 ಬರುತ್ತೆ. ನಂತರ 20/5 ಕಳೆದಾಗ 15, ನಂತರ 15/5 ಕಳೆದಾಗ 10, ನಂತರ 10/5 ಕಳೆದಾಗ 5, ನಂತರ 5/5 ಕಳೆದರೆ 0. ನೋಡಿ ಮಕ್ಕಳೇ, ಇಲ್ಲಿ ಎಷ್ಟು ಬಾರಿ ನಾವು ಸಂಖ್ಯೆ 25/5 ಸಂಖ್ಯೆ 5 ಕಳೆದಿದ್ದೀವಿ ಮಕ್ಕಳೇ? 1, 2, 3, 4, 5 ಹೌದಲ್ವಾ? 25/5 ಉತ್ತರ ಎಷ್ಟು ಬಂತು ಮಕ್ಕಳೇ? 5. ನೋಡಿ, 5×5=25. ಈ ರೀತಿ ಮಾಡಬೇಕು ಮಕ್ಕಳೇ. ನಂತರ ಪ್ರಶ್ನೆ 3 ನೋಡಿ ಮಕ್ಕಳೇ. 40/10 ಅಂತ ಕೊಟ್ಟಿದ್ದಾರೆ. ಇದನ್ನ ಹೇಗೆ ಮಾಡೋದು ನೋಡಿ. 40/10 ಕಳೆದರೆ ಎಷ್ಟು ಮಕ್ಕಳೇ? 30. ನಂತರ 30/10 ಕಳೆದರೆ 20. 20/10 ಕಳೆದರೆ 10. 10/10 ಕಳೆದರೆ 0. ನೋಡಿ ಮಕ್ಕಳೇ, ಇಲ್ಲಿ ಎಷ್ಟು ಬಾರಿ 40/10 ಕಳೆಯಲಾಗಿದೆ ಮಕ್ಕಳೇ? 1, 2, 3, 4 ಹೌದಲ್ವಾ? 4 ಕಳೆಯಲಾಗಿದೆ. ಶೇಷ 0 ಬರೋವರೆಗೂ ನಾವು ಕಳಿಬೇಕು ಮಕ್ಕಳೇ. ನೋಡಿ, 10×4=40. ಅರ್ಥ ಆಯ್ತಲ್ವಾ ಮಕ್ಕಳೇ? 40/10 ಉತ್ತರ ಎಷ್ಟು ಬರುತ್ತೆ ಮಕ್ಕಳೇ? 4. ಈ ರೀತಿ ಮಾಡಬೇಕು ಮಕ್ಕಳೇ. 4 ಲೆಕ್ಕವನ್ನು ನೋಡಿ ಮಕ್ಕಳೇ. 35/7 ಅಂತ ಇದೆ. ಇದೇ ರೀತಿ ಪುನರಾವರ್ತಿತ ವ್ಯವಕಲನವನ್ನು ಮಾಡಬೇಕು. 35 ಇದೆ, 35/7 ಕಳೆದರೆ 28, 28/7 ಕಳೆದರೆ 21, 21/7 ಕಳೆದರೆ 14, 14/7 ಕಳೆದರೆ
ಏಳು. ನಂತರ ಏಳರಲ್ಲಿ ಏಳನ್ನು ಕಳೆದರೆ ಸೊನ್ನೆ, ಶೇಷ ಸೊನ್ನೆ ಬಂದಿದೆ ಅಲ್ವಾ ಮಕ್ಕಳೇ? ಎಷ್ಟು ಬಾರಿ ವ್ಯವಕಲನವನ್ನು ಮಾಡಿದ್ದೇವೆ ಮಕ್ಕಳೇ? ಒಂದು ಬಾರಿ, ಎರಡು ಬಾರಿ, ಮೂರು ಬಾರಿ, ನಾಲ್ಕು ಬಾರಿ, ಐದು ಬಾರಿ, ಹೌದಲ್ವಾ? ಹಾಗಾದರೆ ಉತ್ತರ ಏನು ಮಕ್ಕಳೇ? ಐದು. ನೋಡಿ, 35/7, ಉತ್ತರ ಎಷ್ಟು ಮಕ್ಕಳೇ? ಐದು. ಅರ್ಥ ಆಯ್ತಲ್ವಾ ಮಕ್ಕಳೇ? ಏಳೈದ್ಲೆ 35. ಎಲ್ಲ ಲೆಕ್ಕಗಳು ನಿಮಗೆ ಅರ್ಥ ಆಗ್ತಾ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಮಕ್ಕಳೇ. ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ, ಗುಣಾಕಾರಕ್ಕೂ ಭಾಗಾಕಾರಕ್ಕೂ ಇರುವ ಸಂಬಂಧಗಳನ್ನು ಹೋಲಿಸಲು ಸಾಧ್ಯವೇ, ಊಹಿಸು ಅಂತ ಕೊಟ್ಟಿದ್ದಾರೆ. ನೋಡಿ, ಗುಣಾಕಾರ ಮತ್ತು ಭಾಗಾಕಾರ ಇವುಗಳ ನಡುವಿನ ಸಂಬಂಧ ನಿನಗೆ ಗೊತ್ತೇ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಹೌದು, ಗುಣಾಕಾರ ಒಂದೇ ಸಂಖ್ಯೆಯ ಪುನರಾವರ್ತಿತ ಸಂಕಲನವಾಗಿದೆ, ಹೌದಲ್ವಾ ಮಕ್ಕಳೇ? ಗುಣಾಕಾರ ಅಧ್ಯಾಯದಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ, ಗುಣಾಕಾರ ಅನ್ನೋದು ಒಂದೇ ಸಂಖ್ಯೆಯ ಪುನರಾವರ್ತಿತ ಸಂಕಲನ, ಆದರೆ ಭಾಗಾಕಾರವು ಒಂದೇ ಸಂಖ್ಯೆಯ ಪುನರಾವರ್ತಿತ ವ್ಯವಕಲನವಾಗಿದೆ. ಅರ್ಥ ಆಯ್ತಲ್ವಾ ಮಕ್ಕಳೇ? ಹಾಗಾದ್ರೆ ಮಕ್ಕಳೇ, ಅಭ್ಯಾಸ 6.1 ಬರ್ತಕ್ಕಂತಹ ಎಲ್ಲಾ ಲೆಕ್ಕಗಳು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಪ್ರೋತ್ಸಾಹಿಸಿ.